ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಡ್ಡಿ ಇಲ್ದಂಗೆ ನಿಮಗೆ ಹತ್ತು ಸಾವಿರ ರೂಪಾಯಿ ಸಾಲ ಕೊಡುವಂತ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಬಡ್ಡಿಗೆ ಬೇಕು ಅಂತಂದ್ರೆ ಐದು ಲಕ್ಷದವರೆಗೂ ಸಾಲ ಕೊಡ್ತಾರೆ ಅದು ಟೆನ್ ಯೂರ್ ಅನ್ನೋದು ಜಾಸ್ತಿ ಹಾಕೊಂಡ್ರೆ ನಿಮಗೆ ಬಡ್ಡಿ ಅನ್ನೋದು ಬೀಳುತ್ತೆ ಅಕಸ್ಮಾತ್ ಮೂವತ್ತು ಒಳಗಡೆ ನೀವೇನಾದರೂ ರೀಪೇಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ಅದಕ್ಕೆ ಬಡ್ಡಿ ಅನ್ನೋದು ಇರೋದಿಲ್ಲ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಎಲ್ರಿಗೂ ಸಾಲ ಅನ್ನೋದು ಸಿಗ್ತಿದೆ ಈ ಅಪ್ಲಿಕೇಶನ್ ಅಲ್ಲಿ ಯಾವ ಅಪ್ಲಿಕೇಶನ್ ಅಂತ ತಿಳಿಸ್ಕೊಡ್ತೀನಿ ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಲ್ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ ಫ್ರೆಂಡ್ಸ್ ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದು ಕಾಣಿಸುತ್ತೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಬಿಟ್ಟು ರಿಜಿಸ್ಟರ್ ಅನ್ನೋದು ಮಾಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓಟಿ ಪಿ ಅನ್ನೋದು ಜನರೇಟ್ ಆಗುತ್ತೆ ಈಗ ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡ್ಬಿಟ್ಟು ನಿಮಗೆ ಓಟಿ ಪಿ ಜನ್ರೇಟ್ ಮಾಡ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಯಾವ ರಿಜಿಸ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಎಂಡ್ ನಂಬರ್ ನ ಎಂಟರ್ ಮಾಡ್ತೀನಿ ನೀವು ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡಿದ ತಕ್ಷಣ ನಿಮಗೆ ಒಂದು ಓಟಿ ಪಿ ಅನ್ನೋದು ಜನರೇಟ್ ಅನ್ನೋದು ಆಗುತ್ತೆ ಇಲ್ಲಿ ವೆರಿಫೈ ಓಟಿ ಪಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೆಕ್ಯೂರಿ ಡಿವೈಸ್ ಅಂತ ಕೇಳ್ತಿದೆ ವೆರಿಫೈ ದಿಸ್ ಡಿವೈಸ್ ಅಂತ ಕೇಳುತ್ತೆ ನಿಮಗೆ ಒಂದು ಪಿನ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇಂದ ಒಂದು ಓಟಿ ಪಿ ಅನ್ನೋದು ಮತ್ತೆ ಜನರೇಟ್ ಆಗುತ್ತೆ ಮತ್ತೆ ಒಂದು ಮೆಸೇಜ್ ಅನ್ನೋದು ಹೋಗುತ್ತೆ ಅವ್ರಿಗೆ ಸೊ ಎನಬಲ್ ಸ್ಕ್ರೀನ್ ಲಾಕ್ ಅಂತ ಒಂದು ಆಪ್ಷನ್ ಕಾಣುತ್ತೆ ನೀವು ಸ್ಕ್ರೀನ್ ಲಾಕ್ ನ ಎನಬಲ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಅನ್ನೋದು ಹಲೋ ಅಂತ ಮಾಡ್ಬೇಕಾಗುತ್ತೆ ಅಲೋ ಹಲೋ ಅನ್ನೋದಾದ್ರೆ ನಿಮ್ಮ ನೇಮ್ ಇಮೇಲ್ ಅಡ್ರೆಸ್ ಡೇಟ್ ಆಫ್ ಬರ್ತ್ ಕೇಳುತ್ತೆ ಅದನ್ನ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಕಂಟಿನ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಟಿಫೈ ಮೀ ಅಂತ ಒಂದು ಆಪ್ಷನ್ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಇಲ್ಲಿ ನೋಟಿಫೈ ಮೀ ಕ್ಲಿಕ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಕೆಳಗಡೆ ಡ್ರಾಗ್ ಮಾಡ್ತೀನಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಅನ್ನೋದು ಕಾಣ್ತಿದೆ ಇಲ್ಲಿ ಐದು ಲಕ್ಷದವರೆಗೂ ಸಾಲ ಕೊಡ್ತೀವಿ ವಿತ್ ಇನ್ ಐದು ನಿಮಿಷದಲ್ಲಿ ನಿಮಗೆ ಸಾಲ ಕೊಡ್ತಿದೀವಿ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ತುಂಬಬೇಕಾಗುತ್ತೆ ನಿಮ್ಮ ಪಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಇಲ್ಲಿ ನೋಡ್ಕೋಬಹುದು ನಿಮ್ಮ ಪಾನ್ ಕಾರ್ಡ್ ಅಲ್ಲಿ ಏನ್ ಹೆಸರಿದೆ ಅಂತ ಹೇಳ್ಬಿಟ್ಟು ಅದನ್ನ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ಕೋಬೇಕಾಗುತ್ತೆ ಜೆಂಡರ್ ಮೇಲ್ ಆ ಫಿಮೇಲ್ ಅಂತ ಎಂಟರ್ ಮಾಡಬೇಕಾಗುತ್ತೆ ಕಮ್ಯುನಿಕೇಶನ್ ಅಡ್ರೆಸ್ ನಿಮ್ಮ ಪಿನ್ ಕೋಡ್ ಅನ್ನೋದು ಎಂಟರ್ ಮಾಡ್ಕೋಬೇಕು ಸ್ಯಾಲ್ರಿಡ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಎಂಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮಂತ್ಲಿ ಇನ್ಕಮ್ ಎಷ್ಟು ಬರ್ತಿದೆ ಅಂತ ಎಂಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪ್ಯಾನ್ ನಂಬರ್ ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ರೀಸನ್ ಫಾರ್ ಲೋನ್ ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಟ್ರಾವೆಲ್ ಆಗಿರ್ಬೋದು ಇದ್ರ ಬಗ್ಗೆ ನೀವು ಎಂಟರ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಎಂಟರ್ ಮಾಡ್ಕೊಂಡಿದ್ ತಕ್ಷಣ ನಿಮಗೆ ಲಿಮಿಟ್ ಅನ್ನೋದು ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಲಿಮಿಟ್ ಅನ್ನೋದು ತೋರಿಸುತ್ತೆ ಅದ್ರ ಮುಖಾಂತರ ನೀವು ಎಷ್ಟು ಬೇಕಿದ್ರು ಸಾಲ ಅನ್ನೋದು ಪಡ್ಕೋಬಹುದು ಗಾಯ್ಸ್ ಮತ್ತೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಅನ್ನೋದು ಕಾಣ್ತಿದೆ ಪೇ ಲೆಟರ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಪೇ ಲೆಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫೈ ಮೇಲೆ ನೋಟಿಫೈ ಮಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸೊ ವಿಲ್ ನೋಟಿಫೈ ಅಂತ ಬರುತ್ತೆ ಇದರಲ್ಲಿ ನಿಮ್ಗೆ ಏನಾದ್ರು ಲಿಮಿಟ್ ಅನ್ನೋದು ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಬಡ್ಡಿ ಇಲ್ದಂಗೆ ನೀವು ಸಾಲ ಅನ್ನೋದು ಪಡ್ಕೋಬಹುದು ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಸಾಲ ಅನ್ನೋದು ಪಡ್ಕೋಬಹುದು ಲೇಟರ್ ಅಲ್ಲಿ ಇಲ್ಲಿ ಎಕ್ಸ್ಪ್ರೆಸ್ ಕ್ಯಾಶ್ ಅನ್ನೋದ್ರಲ್ಲಿ ಐದು ಲಕ್ಷದವರೆಗೂ ನೀವು ಸಾಲ ಅನ್ನೋದು ಪಡ್ಕೋಬಹುದು ಅಕಸ್ಮಾತ್ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಮಾಡ್ಕೋಬೇಕಾಗುತ್ತೆ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದೀರಾ ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ ಇಲ್ಲಿ ಬೆಸ್ಟ್ ಆಪ್ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಈ ಅಪ್ಲಿಕೇಶನ್ ಅಲ್ಲಿ ಒಂದು ಸಾವಿರದಿಂದ ನಿಮ್ಗೆ ಒಂದು ಲಕ್ಷದವರೆಗೂ ಎಲ್ರಿಗೂ ಸಾಲ ಸಿಗ್ತಿದೆ ಈ ಅಪ್ಲಿಕೇಶನ್ ಟ್ರೈ ಮಾಡಿ ಬೆಸ್ಟ್ ಆಪ್ ಲಿಂಕ್ ಅಂತ ಇರ್ತೈತೆ ನೋಡಿ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಇದನ್ನ ಟ್ರೈ ಮಾಡಿ ನೋಡಿ ಇನ್ನು ಮೇನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೊದ್ಲೇ ಹೇಳಿರೋ ರೀತಿ ಹತ್ತು ಸಾವಿರ ರೂಪಾಯಿ ನಿಮ್ಗೆ ಮೂವತ್ತು ದಿನದ ಮೂವತ್ತು ದಿನದವರೆಗೂ ನಿಮ್ಗೆ ಇಂಟ್ರೆಸ್ಟ್ ಫ್ರೀ ಆಗಿರುತ್ತೆ ನೀವು ಆರಾಮಾಗಿ ಸಾಲ ತಗೋಬಹುದು ಅಕಸ್ಮಾತ್ ಐದು ಲಕ್ಷ ನೀವೇನಾದ್ರು ತಗೊಂತಿದ್ದೀರಾ ಅನ್ನೋದಾದ್ರೆ ಅದೇ ಪರ್ಸೆಂಟ್ ಮೂವತ್ತೆರಡು ಪರ್ಸೆಂಟ್ ವರೆಗೂ ಇಂಟ್ರೆಸ್ಟ್ ರೇಟ್ ಅನ್ನೋದು ಇರುತ್ತೆ ಮೂರ್ ತಿಂಗಳಿಂದ ಅನ್ನೋದು ಇರುತ್ತೆ ಆರ್ ಬಿ ಐ ರೆಗ್ಯುಲೇಟೆಡ್ ಆರ್ ಬಿ ಐ ಗೈಡ್ ಅಪ್ರೂವ್ಡ್ ಆಗಿರುತ್ತೆ ಈ ಅಪ್ಲಿಕೇಶನ್ ಮತ್ತೆ ಈ ಅಪ್ಲಿಕೇಶನ್ ನೀವೇನಾದ್ರು ಮೂರ್ ಸಾವಿರದಿಂದ ಐದು ಲಕ್ಷದವರೆಗೂ ಸಾಲ ತಗೋಬಹುದು ಅಂತ ಈಗ ಹತ್ತು ಸಾವಿರ ರೂಪಾಯಿ ಏನಾದ್ರು ಸಾಲ ತಗೊಂತಿದೀರಾ ಅನ್ನೋದಾದ್ರೆ ಆರ್ ಏನಾದ್ರು ಟೆನ್ಯೂರ್ ಹಾಕೊಂಡಿದ್ದೀರಾ ಅನ್ನೋದಾದ್ರೆ ಪ್ರತಿ ತಿಂಗಳು ಏಳುನೂರ ಐವತ್ತೈದು ರೂಪಾಯಿ ಇ ಎಂ ಐ ಅನ್ನೋದು ಕಟ್ಟಬೇಕಾಗುತ್ತೆ ಪ್ರೊಸೆಸಿಂಗ್ ಫೀಸ್ ಇನ್ನೂರು ಪೇ ಮಾಡ್ಕೋಬೇಕಾಗುತ್ತೆ ಪೇಮೆಂಟ್ ಮಾಡ್ಬೇಕಾಗಿರೋದು ನೀವು ಹತ್ತು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಅನ್ನೋದು ಪೇ ಮಾಡ್ಕೋಬೇಕಾಗುತ್ತೆ ನಿಮಗೆ ಈ ತರ ಇರುತ್ತೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ನಿಮಗೆ ಆರಾಮಾಗಿ ಈ ಅಪ್ಲಿಕೇಶನ್ ಮುಖಾಂತರ ಸಾಲ ಅನ್ನೋದು ಪಡ್ಕೋಬೋದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಪ್ಲೇಸ್ಟೋರ್ಗೆ ಬಂದ್ಬಿಟ್ಟು ಲೇಜಿ ಪೇ ಲೋನ್ ಲೋನ್ ಆ್ಯಪ್ ಅಂಡ್ ಲೆಟರ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮ್ಗೆ ಈ ತರ ಲೋಗೋ ಸಿಗುತ್ತೆ ಗೈಸ್ ಸೊ ಗೈಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್